ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಆಡಿಯೋ ಬಂತು. ಆ ಮಹೇಶ್ ಗೌಡಗೆ ನಾನು ಫೋನ್ ಮಾಡಿ ಹೇಳಿದೆ, ನಾನು ಮಹೇಶ್ ಗೌಡ ನಿನ್ನಂತವ್ರನ್ನ ಸುಮಾರು ನನ್ನ ರಾಜಕೀಯ ಜೀವನ 30 ವರ್ಷದಲ್ಲಿ ಸಿಬಿಐ ಅಧಿಕಾರಿಗಳನ್ನ ನೋಡಿದ್ದೀನಿ, ನೀನು ಯಾವ ಲೆಕ್ಕ ಅಂತ ನಾನು ಹೇಳಿದೆ. ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಓಪನ್ ಆಗಿ ಹೇಳಿದೆ. ನಾನು ಯಾರೇ ನನ್ನ ಕಾರ್ಯಕರ್ತರಿಗೆ ಯಾವುದೇ ಗ್ರಾಮದಲ್ಲಿ ಏನಾದರೂ ತೊಂದರೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಆ ಪೊಲೀಸ್ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದೆ ಆದಲ್ಲಿ ನಾನು ಏನಂತ ಹೇಳಿ ಮತ್ತೆ ಇನ್ನೊಂದ್ಸಲ ತೋರಿಸಬೇಕಾಗುತ್ತೆ ಅಂತ ಹೇಳಿ, ಯಾಕಂದ್ರೆ ನಾಳೆಯಿಂದ ಪ್ರಾರಂಭ ಮಾಡ್ತಾರೆ ಎಲ್ಲ ಭಾರತೀಯ ಜನತಾ ಪಕ್ಷದ ಪರವಾಗಿದೆ, ಇನ್ನೇನು ಅವ್ರು ಗೆದ್ಬಿಡ್ತಾರೆ ಅನ್ನೋಂತ ಒಂದು ವಾತಾವರಣ ಇದೆ. ಹಾಗಾಗಿ ಇವತ್ತು ನಿಮ್ಮಲ್ಲಿ ನಾನು ಇಷ್ಟೇ ಹೇಳ್ತಾ ಇರುವಂತದ್ದು, ಯಾರು ಯಾರಿಗೂ ಹೆದರು ಅವಶ್ಯಕತೆ ಇಲ್ಲ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅರ್ಧರಾತ್ರಿ ಆದ್ರೂ ಕೂಡ ಯಾವುದೇ ಕಾರ್ಯಕರ್ತನಿಗೆ ತೊಂದರೆ ಆದ್ರೆ ಆ ಅರ್ಧರಾತ್ರಿ ನಿಮ್ಮ ಮನೆ ಮುಂದೆ ಅರ್ಧ ಗಂಟೆಯಲ್ಲಿ ಬಳ್ಳಾರಿಯಿಂದ ಬಂದು ನಿಮ್ಮ ಮನೆ ಮುಂದೆ ನಿಂತ್ಕೊಂಡಿರ್ತೀವಿ ನಾವು. ನೀವು ಕಾಲು ಎಗರಿಸಿಕೊಂಡು ಬಿಜೆಪಿ ಕಾರ್ಯಕರ್ತರು ನಾವು ಅಂತ ಹೇಳಿ ಮನೆ ಮನೆಗೆ ತೆರಳಿ ಪಾದಕ್ಕೆ ನಮಸ್ಕಾರ ಮಾಡಬೇಕಂದ್ರೆ ಹಿರಿಯ ತಂದೆ ತಾಯಂದ್ರಿಗೆ ಈ ಸಲ ಭಾರತೀಯ ಜನತಾ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಬದಲಾಯಿಸಿ ಒಂದು ಬದಲಾವಣೆಯನ್ನು ತಗೊಂಡ್ಬಂದು ಸಂಡೂರು ಕ್ಷೇತ್ರವನ್ನು ದೊಡ್ಡದಾಗಿ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಮನವೊಲಿಸಬೇಕು ಅಂತ ಹೇಳಿ ಧೈರ್ಯದಿಂದ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.